ಸೊ ನಾನು ಅಡ್ರೆಸ್ ಹುಡುಕೋಣ ಅಂದ್ಬಿಟ್ಟು ನಿಲ್ಲಿಸಿದ್ರೆ ನನಗೆ ಯಾರೋ ಬಂದು ಅಡ್ರೆಸ್ ಕೇಳ್ತಾ ಇದ್ದಾರೆ. ಆ್ಯಂಡ್ ನಿನ್ನೆಯ ಹೊಸ ವ್ಲಾಗ್ ನೀವೆಲ್ಲ ಆಲ್ರೆಡಿ ನೋಡಿರ್ತೀರ, ಫೈನಲಿ ಅಪ್ಲೋಡ್ ಆಗಿದೆ. ಈಗ ಇದನ್ನು ರಪ್ ಅಂತ ಆಫ್ ಮಾಡಿಬಿಟ್ಟು ಇವತ್ತು ಫುಲ್ ಪ್ರೆಷರ್ನಲ್ಲಿ ಆ್ಯಂಡ್ ಫುಲ್ ಹಿಂಸೆನಲ್ಲಿ ಬೇಗ ಎದ್ದಿದ್ದೀನಿ. ಸೊ ಬೇಗ ಒದ್ದಿರೋದಕ್ಕೆ ಒಂದು ಸ್ವಲ್ಪ ನಾನು ಅಡ್ವಾಂಟೇಜ್ ತೊಗೊಳ್ಳೋಣ. ಒಂಚೂರು ಬೇಗ ತಿಂಡಿ ಮಾಡಿಬಿಟ್ಟು ಈಗ ಫ್ರೆಶ್ ಅಪ್ ಆಗಬೇಕು, ಮುಖಕ್ಕೆ ತೊಳ್ಕೊಂಡು ಹಲ್ಲುಜ್ಕೊಂಡು ತಿಂಡಿ ತಿಂದ್ಬಿಟ್ಟು ಕೆಲಸ ಇದೆ. ಹಾಗೆ ನೆನೆಸ್ಕೊಂಡ್ರೆ ಇವತ್ತಿನ ದಿನದಲ್ಲಿ ಏನೇನು ಕೆಲಸ ಇದೆ ಅಂತ ಭಯ ಆಗುತ್ತೆ. ಸೊ ಆದಷ್ಟು ಬೇಗ ಒಂದೊಂದಾಗಿ ಮುಗಿಸ್ತಾ ಬರೋಣ. ಆ್ಯಂಡ್ ಐ ಹೋಪ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ನನ್ನ ಕಣ್ಣಲ್ಲಿ ಅಂತ ಏನನ್ಸುತ್ತೆ ನಿಮಗೆ ಕಮೆಂಟ್ ಮಾಡಿ. ಮುಂಚೆಗಿಂತ ಅಂತೂ ಮಚ್ ಬೆಟರ್ ಅಲ್ವಾ? ಒಂದು ಸ್ವಲ್ಪ ಓಕೆ ಡಿಫ್ರೆನ್ಸ್ ಇದೆ ಈ ಕಣ್ಗೂ ಈ ಕಣ್ಗೂ, ಬಟ್ ಮುಂಚೆ ಒಂದು 4-5 days ಮೇ ಬಿ 1 week ಮುಂಚೆ ಇತ್ತು, 1 week ಆಗಿಲ್ಲ, ಯಾ ಒಂದು 3-4 days ಮುಂಚೆ ಇದ್ದಕ್ಕಿಂತ ಮಚ್ ಬೆಟರ್ ಅಂತ ನನಗನ್ಸುತ್ತೆ. ಸೊ ರೆಡಿಯಾಗಿ ನಿಂತಿದ್ದೀನಿ ಆ್ಯಂಡ್ ಈಗ ಹೊರಡಬೇಕು. ಜಾಸ್ತಿ ಏನು ಕೆಲಸ ಇಲ್ಲ, ಐ ಮೀನ್ ಜಾಸ್ತಿ ಹೊತ್ತೇನಿಲ್ಲ, ಏನೊಂದು 2 hours-3 hours ಡಿಪೆಂಡಿಂಗ್ ಆನ್ ಟ್ರಾಫಿಕ್ಕು. ಅಲ್ಲಿ ಹೋದರೆ ಮೇ ಬಿ ಒಂದು 10-15 minutes ಅಷ್ಟೇ ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಅಂದರೆ ಏನೊಂದು ಪರ್ಚೇಸ್ ಮಾಡಬೇಕು, ಗೊತ್ತಲ್ಲ ಹುಡುಗರು ಯಾವ ಲೆವೆಲಿಗೆ ಪರ್ಚೇಸ್ ಮಾಡ್ತೀವಿ ಅಂತ. ಜಾಸ್ತಿ ಹೊತ್ತೇನು ಟೈಮ್ ತೊಗೊಳೋದಿಲ್ಲ, ಪಟ್ ಅಂತ ಮುಗಿಸ್ಕೊಂಡು ಪಟ್ ಅಂತ ಬರ್ತೀವಿ. ಏನಂತ ಗೊತ್ತಾ ಇದ್ದೀನಿ ಏನು ಕತೆ ಅಂತ ಮೇ ಬಿ ಟೈಟಲ್ ಇಲ್ಲ ತಮ್ಮನೆಲ್ಲ ತೋರಿಸಿರ್ತೀನಿ. ಅಕಸ್ಮಾತ್ ಏನಾದರೂ ತೋರಿಸಿಲ್ಲ ಅಂತ ಹೇಳಿದ್ರೆ ವೆಯ್ಟ್ ಆ್ಯಂಡ್ ವಾಚ್ ಇನ್ನೊಂದು ಸ್ವಲ್ಪ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಹೊರಡ್ತೀನಿ. ಸೊ ಇವತ್ತು ಕೂಡ ಮೋಟೋ ಬ್ಲಾಗ್ ಮಾಡೋಣ. ಭಾನುವಾರ ಹೇಗಿರುತ್ತೆ ನಮ್ಮ ಬೆಂಗಳೂರು ಅಂತ ನೋಡೋಣಂತೆ. ತುಂಬ ದಿನ ಆದಮೇಲೆ ಭಾನುವಾರ ಈ ಥರ ಹೊರಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ಹೋಗ್ತಿರೋದು ಸಿಟಿ ಸೆಂಟರ್ಗೆ, ಅಂದರೆ ಎಲ್ಲಿ ಪೀಕ್ ಟ್ರಾಫಿಕ್ ಇರುತ್ತೆ ಆ ಜಾಗದಲ್ಲಿ ಹೋಗ್ತಾ ಇದ್ದೀನಿ. ಸೊ ಅದು ನೋಡೇ ಬಿಡೋಣ ಇವತ್ತು. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದೆ ಅಂತ, ಒಂದು 2-3 ಬ್ಲಾಗ್ ಮುಂಚೆ ಈ ಕ್ಯಾಪ್ ಬೇಕು ಅಂತ ಹೇಳ್ಬಿಟ್ಟು ನಾನು ಓಡಾಡ್ತಾ ಇದ್ದೆ, ಅಂಗಡಿನಲ್ಲಿ ಕೇಳ್ತಾ ಇದ್ದೆ, ಬಟ್ ಸಿಕ್ಕಿರಲಿಲ್ಲ. ಅವ್ರಿಗೆ ಅರ್ಥನೇ ಆಗಿರಲಿಲ್ಲ ಕೆಲವರಿಗೆ ಅಂತೂ. ಈ ಥರದ್ದನ್ನ ಕೇಳ್ತಾ ಇದ್ದೀನಿ ಬಿಕಾಸ್ ಇದ್ರ ಹೆಸರು ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಕೇಳೋದಕ್ಕೆ. ಆ್ಯಂಡ್ ಒಬ್ಬರಂದಿರು ತರಿಸ್ಕೊಡ್ತೀನಿ ಅಂತ. ಅದಾದಮೇಲೆ ಹೋಗಿ ಚೆಕ್ ಮಾಡಿದಾಗ ಸಿಕ್ತು ನನಗೆ. ಸೊ ಬೇಸಿಕಲಿ ಇದನ್ನು ನಾನು ಹೇಳ್ತಾ ಇದ್ದಿದ್ದು ಈ ಥರ ಬೇಕು ಅಂತ, ಬಿಕಾಸ್ ಹೆಲ್ಮೆಟ್ ಒಳಗೆ ಹಾಕೊಬೋದು, ಅಕಸ್ಮಾತ್ ಹೇರ್ ಆಯಿಲು ಇಲ್ಲಾದ್ರೂ ಹೊರಗಡೆ ಹೋಗಬೇಕು ಅಂದಾಗ ಹೆಲ್ಮೆಟ್ ಹಾಕೊಬೇಕು. ಆ್ಯಂಡ್ ಹೆಲ್ಮೆಟಿಗೆಲ್ಲ ಎಣ್ಣೆ ಆಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ತಲೆಗೆ ಹಾಕೊಂಡ್ಬಿಡ್ಬೋದು. ಆ್ಯಂಡ್ ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಹೆಲ್ಮೆಟ್ ಹಾಕ್ಕೊಳ್ಬೇಕಾದ್ರೆ ಒಂದು ಬಟ್ಟೆ ಕಟ್ಕೊಳ್ಳೋದು, ಸೊ ಅಂಥವ್ರಿಗೆ ಕೂಡ ಅದು ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಇದನ್ನು ಬೇಕೇ ಬೇಕು ಅಂತ ಅಷ್ಟು ಕಷ್ಟ ಬಿದ್ದು ಹೋಗಿ ಹುಡುಕಿ ಅವ್ರು ಆಮೇಲೆ ತರಿಸ್ಕೊಡ್ತೀನಿ ಅಂದಮೇಲೂ ಹೋಗಿ ತಗೊಂಡು ಬಂದಿದ್ದು. ಆ್ಯಂಡ್ ಇದು ಹಿಂಗಿದೆ, ಒಂದ್ಸರಿ ತೋರಿಸ್ಬಿಡ್ತೀನಿ. ಇದೆಲ್ಲ ಸ್ಟಿಕ್ ಇದೆ ಆ್ಯಂಡ್ ಹಾಕ್ಕೊಂಡ್ರೆ ಮುಗೀತು, ಬೇಕಾದಾಗ ಹಾಕೊಬೋದು, ಬೇಕಾದಾಗ ತೆಗೆದ್ಬಿಟ್ಟು ಇಡ್ಬೋದು ಅಷ್ಟೇ. ಹೆವಿ ಮರವಾಗ್ಬಿಟ್ಟಿದೆ, ಮಾಸ್ಕು ಮರ್ತಿದ್ದೀನಿ, ಗಾಡಿ ಕೀನು ಮರ್ತಿದ್ದೀನಿ. ಆ್ಯಂಡ್ ವಿ ಆರ್ ಬ್ಯಾಕ್ ಟು ದ ಸೇಮ್ ಟ್ರಾಫಿಕ್. ಆ್ಯಂಡ್ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ, ವೈಟ್ ಟಾಪಿಂಗ್ ಇರೋದ್ರಿಂದ ಮಾತ್ರ ಒಂದು ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಇನ್ನು ಮುಂದಕ್ಕೆ ಆದಷ್ಟು ಸರಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ನಾನು ಹೋಗ್ತಿರೋದು ಚಿಕ್ಕಪೇಟೆಗೆ, ಚಿಕ್ಕಪೇಟು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಅಲ್ಲಿ ಚಿಕ್ಕಪೇಟೆ ಪಕ್ಕಪಕ್ಕನೇ ಒಂದೊಂದು ರೋಡ್ಗೂ ಒಂದೊಂದು ಹೆಸರುಗಳಿದ್ದಾವೆ. ಸೊ ಹಾಗಾಗಿ ಹೋಪ್ಫುಲಿ ಅದು ಚಿಕ್ಕಪೇಟೆ ಅಂತಲೇ. ಆ್ಯಂಡ್ ಈಗ ಹೋಗ್ತಿರೋ ರೀಸನ್ ಏನಪ್ಪ ಅಂದರೆ ಒಂದು ಬ್ಯಾಗ್ ತೊಗೊಬೇಕು. ಲಾಸ್ಟ್ ಟೈಮು ನಾನು ಮಡಿಕೇರಿ ಟ್ರಿಪ್ ಮಾಡಿದಾಗ ನನ್ನ ಬ್ಯಾಗ್ ಹಾಳಾಗ್ಬಿಟ್ಟಿತ್ತು. ಸೊ ಅದು ನೆಕ್ಸ್ಟು ಅಕಸ್ಮಾತ್ ಏನಾರು ನಾನು ಏನಾದ್ರು ತೊಗೊಂಡು ಹೋದರೆ ಡೆಫಿನೆಟ್ಟಾಗಿ ಏನಾದ್ರು ಒಂದು ಉದುರಿಸ್ಕೊಂಬರ್ತೀನಿ ಅಂತ ಕನ್ಫರ್ಮೇಷನ್ ಆಗ್ಬಿಡ್ತು ನನಗೆ. ಏಕೆಂದರೆ ಕೆಳಗಡೆ ಎಲ್ಲ ಫುಲ್ ಆಲ್ಮೋಸ್ಟ್ ಸೌದೋಗ್ಬಿಡ್ತು ಆ್ಯಂಡ್ ಲೈಟಾಗಿ ಕಟ್ ಆಗೋಕ್ಕೂ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ರಿಸ್ಕ್ ಬೇಡ, ಸುಮ್ಮನೆ ಗ್ಯಾಜೆಟ್ಸು ಅದು ಇದೆಲ್ಲ ಇಟ್ಕೊಂಡಿರ್ತೀನಿ, ಮೇ ಬಿ ಬ್ಯಾಟ್ರಿ ಇರ್ಬೋದು, ಕ್ಯಾಮ್ರಾದು ಇಲ್ಲ ಚಾರ್ಜರ್ ಇರ್ಬೋದು, ಏನೇ ಆಗಿರ್ಬೋದು ಎಲ್ಲ ವ್ಯಾಲ್ಯೂಬಲ್ ಥಿಂಗ್ಸೆ. ಯಾವ್ದಾದ್ರು ಮಿಸ್ ಆದರೆ, ಎಲ್ಲರೂ ಉದುರುಗಿದ್ರು ಹೋದರೆ, ಅದರಲ್ಲೂ ಬೈಕ್ ರೈಡ್ ಮಾಡ್ಬೇಕಾರಂತೂ ಗೊತ್ತಾಗೋದಿಲ್ಲ. ಅಕಸ್ಮಾತ್ ಎಲ್ಲರೂ ಕಾರಲ್ಲೋ ಅದು ಇದು ಹೋಗ್ಬೇಕಂದ್ರೆ ಮೇ ಬಿ ಕಾರ್ ಒಂದು ಕಡೆ ಇಟ್ಟು, ಐ ಮೀನ್ ಡಿಕ್ಕಿ ಒಳಗೋ ಎಲ್ಲ ಒಂದು ಕಡೆ ಲಗೇಜ್ ಹಾಕಿರ್ತೀವಿ, ಉದುರಿದ್ರೆ ಅಲ್ಲೇ ಉದುರಿರುತ್ತೆ ಅನ್ಬೋದು. ಬಟ್ ಗಾಡಿನಲ್ಲಿ ಆ ಥರ ಆಗಲ್ಲ, ಹೋಗಿದ್ದು ಹೋಯಿತು ಅಂತಲೇ, ವಾಪಸ್ ನಮಗೆಲ್ಲ ಸಿಗೋ ಸೀನ್ಗಳಿಲ್ಲ. ಸೊ ಅದಕ್ಕಾಗಿ ಇವತ್ತು ಹೋಗ್ಬಿಟ್ಟು ಒಂದು ಬ್ಯಾಗ್ ತೊಗೊಳ್ಳೋಣ. ಆ್ಯಂಡ್ ಕರೆಕ್ಟಾಗಿರೋ ಬ್ಯಾಗ್ ಬೇಕು ಆ್ಯಕ್ಚುಲಿ ನನ್ನ ರಿಕ್ವೈರ್ಮೆಂಟಿಗೆ ಸೂಟ್ ಆಗೋ ಥರ. ಸೊ ಹಾಗಾಗಿ ಹೋಗ್ತಾ ಇರೋದು. ಬ್ಯಾಗ್ನ ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದಾಗಿತ್ತು, ಬಟ್ ಈಗ ನಾನು ಹೋಗ್ತಿರೋ ಜಾಗ ಮೇಯ್ನ್ ಏನಪ್ಪ ಅಂದರೆ ಹೆವಿ ಅಂದರೆ ಹೆವಿ ಚೀಪಾಗಿ ಸಿಗುತ್ತೆ ಬ್ಯಾಗ್ಸು. ಐ ಥಿಂಕ್ ಪಾಸ್ಟ್
ಟೂ ಇಯರ್ಸ್ ಆಗಿರ್ಬೋದು ನಾನು ಅಲ್ಲಿಗೆ ಹೋಗ್ಬಿಟ್ಟು. ಅದಕ್ಕೆ ಮುಂಚೆ ನೀವು ನೋಡಿರ್ಬೋದು ನಾನೊಂದು ಬ್ಲಾಗ್ ಕೂಡ ಮಾಡಿದ್ದೀನಿ ಆ ಜಾಗದಲ್ಲಿ. ನಾನು ಎಲ್ಲಿಗೆ ಹೋಗಿದ್ದೆ, ಹಾಂ ಮಲ್ಪೆ ಎಲ್ಲ ಕುಂದಾಪುರ ರೈಡ್ ಮಾಡಿದ್ದಾಗ ಅಲ್ಲಿ ಜಾಸ್ತಿ ಲಗೇಜ್ ಅಂದರೆ ಒಂದು ವಾರದ ಮೇಲೆ ಹೋಗಿದ್ನಲ್ಲ, ಸೊ ಜಾಸ್ತಿ ಲಗೇಜ್ ತೊಗೊಂಡೋಗ್ಬೇಕು ಅಂತ ಟ್ರೆಕ್ಕಿಂಗ್ ಬ್ಯಾಗ್ ಒಂದು ಬೇಕು ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ದೆ. ಆ ಹಿಂದಿನ ಬ್ಲಾಗ್ ಮೇ ಬಿ ಆ ರೈಡ್ ಸ್ಟಾರ್ಟ್ ಆಗೋ ಹಿಂದಿನ ಬ್ಲಾಗಲ್ಲೋ ಪ್ರಿಪ್ರೇಷನ್ ಅಂತೇನೋ ಮಾಡಿದ್ದೀನಿ, ಸೊ ಅದ್ರಲ್ಲಿ ತೋರಿಸಿದ್ದೀನಿ. ಸೊ ಈಗ ವಾಪಸ್ ಅಲ್ಲಿಗೆ ಹೋಗ್ತಾ ಇರೋದು, ಹೋಗ್ಬಿಟ್ಟು ಒಂದಿಷ್ಟು ತಗೊಳ್ಳೋಣ, ಹೋಪ್ಫುಲಿ ನನಗೆ ಬೇಕಾಗಿರೋದು ಸಿಗುತ್ತೆ ಅಂತ. ಅಲ್ಲಂತೂ ವೈಡ್ ವೆರೈಟಿಗಳಿರುತ್ತೆ, ಅದು ತುಂಬ ಒಳ್ಳೆಯ ವಿಷಯ. ಸೊ ಇಲ್ಲಿ 10 ಅಂಗಡಿ ಹುಡುಕೋದು, ಅಲ್ಲಿ 1 ಅಂಗಡಿಲಿ ಎಲ್ಲ ಸಿಗುತ್ತೆ, ಕೇಳಿದ್ರೆ ಎಲ್ಲ ತರಿಸ್ಕೊಡ್ತಾರೆ. ಪ್ರಾಬ್ಲಮ್ ಏನಪ್ಪ ಅಂದರೆ ಇವಾಗ ಅದ್ರ ಅಡ್ರೆಸ್ ಗೊತ್ತಿಲ್ಲ, ಆ್ಯಂಡ್ ಆ ಪರ್ಟಿಕ್ಯುಲರ್ ಅಂಗಡಿ ಲೊಕೇಶನ್ನು ಅಡ್ರೆಸ್ಸು ಗೂಗಲಲ್ಲಿ ಲಿಸ್ಟ್ ಆಗಿಲ್ಲ, ಗೂಗಲ್ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ ಆ ಅಂಗಡಿ ಹೆಸರು. ಬಟ್ ಈ ಬಿಸ್ನೆಸ್ ಲಿಸ್ಟಿಂಗ್ ವೆಬ್ಸೈಟ್ಗಳು ಇರ್ತಾವಲ್ಲ, ಸೊ ಅದ್ರಲ್ಲಿದೆ ಅಡ್ರೆಸ್ಸು. ಇಲ್ಲಿ ಬಿನಿಪೆಟ್ ಇದೆಯಲ್ಲ, ಇ ಟಿ ಎ ಮಾಲ್ ಇದೆಯಲ್ಲ, ಇ ಟಿ ಎ ಮಾಲ್ ಒಳಗಿದೆ, ಡೆಕೆತ್ಲಾನ್ ಅಂತ ಹೇಳ್ಬಿಟ್ಟು ಸ್ಪೋರ್ಟ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಸೊ ನಾನು ಅಡ್ರೆಸ್ ಹುಡ್ಕೋಣ ಅಂದ್ಬಿಟ್ಟು ನಿಲ್ಲಿಸಿದ್ರೆ ನನಗೆ ಯಾರೋ ಬಂದು ಅಡ್ರೆಸ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಲೊಕೇಶನ್ಗೆ ಚೆಕ್ ಮಾಡಿದ್ರೆ ನ್ಯಾವಿಗೇಟ್ ಅಂತ ಹಾಕಿದ್ರೆ ಅವ್ರ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು ಡಬ್ಬ ನನ್ನ ಮಕ್ಕಳು. ಸೊ ಆ್ಯಪ್ ಇಲ್ದರೆ ಲೊಕೇಶನ್ ಸಿಗೋದಿಲ್ಲ ನಮಗೆ. ಸೊ ಅಲ್ಲೇ ಹೋಗ್ಬಿಟ್ಟು ಕೇಳೋಣ, ಇನ್ನೇನು ಮಾಡೋಕ್ಕಾಗಲ್ಲ. ಅದೊಂದು ಅಡ್ರೆಸ್ಗೋಸ್ಕರ ನಾನು ಮ್ಯಾಪ್ನ ಡೌನ್ಲೋಡ್ ಮಾಡಿಕೊಂಡು ಉಪಯೋಗಿಸೋಕ್ಕೆಲ್ಲ ಆಗೋಲ್ಲ. ಇದೇನು ಒನ್ ವೇನಾ, ಇಲ್ಲ ನಾನು ಹಿಂದೆ ಬರ್ತಾವ್ರೆ. ಓಕೆ, ಆಲ್ಮೋಸ್ಟ್ ಹತ್ರ ಹತ್ರ ಬಂದಿದ್ದೀನಿ. ಯಾಕೆ ಇದು ಫೆಮಿಲಿಯರ್ ಆಗಿ ಫೀಲ್ ಆಗ್ತಾ ಇಲ್ಲ ನನಗೆ, ಇಲ್ಲ ಇದು ಯಾವುದೋ ಹೊಸ ರೋಡು. ಆ್ಯಕ್ಚುಲಿ ಇಲ್ಲಿ ಬೇಜಾನ್ ಬ್ಯಾಗ್ ಅಂಗಡಿಗಳಿದ್ದಾವೆ, ಬಟ್ ನನಗೆ ಬೇಕಾಗಿರೋ ಬ್ಯಾಗ್ ಅಂಗಡಿ ಇಲ್ಲ. ಎಸ್ ಮ್ಯಾನ್, ಇದೇ ರೂ ಇದೇ ಅಂಗಡಿ, ಬಟ್ ಅಂಗಡಿ ಕ್ಲೋಸ್ ಆಗಿದೆ. ಶಿಟ್ ಮ್ಯಾನ್, ಇವತ್ತು ಭಾನುವಾರ ಬೇರೆ, ಇಲ್ಲಿ ಖಾಲಿ ಇತ್ತವಾಗ ನಾನು ಬಂದಾಗ ಇವಾಗೆಲ್ಲ ತುಂಬ್ಕೊಂಡ್ಬಿಡಿದೆ ಗೊತ್ತಾಯಿಲ್ಲ, ಬಟ್ ಆದರೂ ಒಂದು ಜಜ್ಮೆಂಟಲ್ಲಿ ಬಂದೆ ಕರೆಕ್ಟ್. ಸೊ ಹೆವಿ ಅಂದರೆ ಹೆವಿ ಆಟ, ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆಯಲ್ಲ ಗುರು. ಆಸಮ್. ಸೊ ಬ್ಯಾಗ್ ಪರ್ಚೇಸ್ ಆಯಿತು, ಆ ಅಂಗಡಿ ಕ್ಲೋಸ್ ಆಗಿತ್ತು ಬಟ್ ಬೇರೆ ಅಂಗಡಿ ಇತ್ತು, ಸೊ ಅಲ್ಲಿ ಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ತುಂಬ ಲಿಮಿಟೆಡ್ ಅಂಗಡಿಗಳು ಓಪನ್ ಇರೋದು, ಸೊ ಅವ್ರು ಹೇಳಿದ ರೇಟೆ ಜೈ ಅಂತಾರೆ, ಸೊ ಅಷ್ಟೇ ಕೊಡಬೇಕು. ಬ್ಯಾಗ್ನ ಹಾಕ್ಕೊಂಡಿದ್ದೀನಿ, ಆ್ಯಕ್ಚುಲಿ ಕ್ಯಾಮ್ರಾ ಇದ್ರೊಳಗೆ ಬಿಟ್ಟು ಬಂದುಬಿಟ್ಟಿದ್ದೆ ನಾನು, ಆಮೇಲೆ ಅಲ್ಲಿ ಬ್ಯಾಗ್ ಸೆಲೆಕ್ಟ್ ಮಾಡಬೇಕಾದ್ರೆ ನೆನಪಾಯಿತು. ಸದ್ಯಕ್ಕೆ ತುಂಬ ಲೇಟ್ ಆಗಿರಲಿಲ್ಲ. ಗೂಗಲ್ ಮ್ಯಾಪ್ಸ್ನ ಸ್ವಲ್ಪ ಜಾಸ್ತಿನೇ ಸೀರಿಯಸ್ ಆಗಿ ತೊಗೊಂಡಾಗ ಇಂಥ ರೋಡ್ಗಳಲ್ಲೆಲ್ಲ ಕರ್ಕೊಂಡೋಗ್ಬಿಡುತ್ತೆ. ನಾನು ಎಲ್ಲರೂ ಶಾರ್ಟ್ಕಟ್ ರೋಡ್ ಇದೆಯಾ ಏನಾದರೂ ನೋಡೋಣ, ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮ್ಯಾಪ್ಸ್ ಹಾಕ್ಕೊಂಡೆ, ಬಟ್ ಇದು ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ. ಕಸ ಎಸ್ಬಿಟ್ಟವ್ರೆ, ಹಾಗಾಗಿ ಜಗಳ. ಪಾಪ ಅವ್ರ ಕೈಲೇ ಕ್ಲೀನ್ ಮಾಡಿಸ್ತಾ ಇದ್ದಾರೆ, ನೀನ್ತಾನೆ ಎಸ್ತಿದ್ದು ಕ್ಲೀನ್ ಮಾಡು ಅಂತ. ಇದು ನನ್ನ ಟ್ರೆಕ್ಕಿಂಗ್ ಬ್ಯಾಗು, ನಾನು ಮುಂಚೆ ತೊಗೊಂಡಿದ್ದು. ಆ್ಯಂಡ್ ಇದು ಇವಾಗ ನಾನು ಪರ್ಚೇಸ್ ಮಾಡಿರೋ ಬ್ಯಾಗು. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಜಸ್ಟ್ ಕಂಪ್ಯಾರಿಸನ್ ಹೆಂಗಿದೆ ಅಂತೇಳ್ಬಿಟ್ಟು. ಇದು ಸ್ವಲ್ಪ ದೊಡ್ಡದಿದೆ, ಆ್ಯಕ್ಚುಲಿ ಮಡ್ಚ್ಕೊಂಬಿಟ್ಟಿದೆ, ಏನು ಒಳಗಡೆ ಕಂಟೆಂಟ್ ಇಲ್ಲದೆ ಇರೋದಕ್ಕೆ, ಬಟ್ ತುಂಬ ದೊಡ್ಡದಿದೆ ಇದು. ಆ್ಯಂಡ್ ಇದು ಅಷ್ಟೊಂದೇನು ದೊಡ್ಡದಿಲ್ಲ, ಬಟ್ ಲ್ಯಾಪ್ಟಾಪ್ ಬ್ಯಾಗು ಪ್ರೀಮಿಯಂ ಕ್ವಾಲಿಟಿ. ಸೊ ಹೊರಗಡೆ ಒಂದ್ಸರಿ ಓಪನ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ, ನೋಡಿ ಹೇಗಿದೆ ಅಂತ. ಬೇಸಿಕಲಿ ಏನಪ್ಪ ಅಂತ ಹೇಳಿದ್ರೆ, ಲ್ಯಾಪ್ಟಾಪ್ ಇಟ್ಕೊಳ್ಳೋದು ಅಲ್ಲದೆ ಹೊರಗಡೆ ಹೋಗಬೇಕು ಅಂದರೆ ಒಂದೆರಡು ಐಟಮ್ ಇಟ್ಕೊಳ್ಳೋ ಥರ ಇರಬೇಕು. ಮೇ ಬಿ ನನ್ನ ಕ್ಯಾಮ್ರಾ ಆಗಿರ್ಬೋದು, ಇಲ್ಲ ಒಂದೆರಡು ಬಟ್ಟೆ ಆಗಿರ್ಬೋದು, ಇಲ್ಲ ಎರಡು ದಿನ ಟ್ರಿಪ್ ಹೋಗ್ತೀನಿ ಅಂದರೆ. ಸೊ ಹಾಗಾಗಿ ಆ್ಯಂಡ್ ಈ ಕಂಪಾರ್ಟ್ಮೆಂಟಲ್ಲಿ ಲ್ಯಾಪ್ಟಾಪ್ ಹೋಗುತ್ತೆ. ಆ್ಯಂಡ್ ಇದೊಂಚೂರು ದೊಡ್ಡದು, ಬಟ್ಟೆ ಎಕ್ವಿಪ್ಮೆಂಟ್ಸು ಅದು ಇದು ಅಂತ ಇಟ್ಕೊಬೋದು. ಸೊ ಇದಿಷ್ಟು ಈ ಬ್ಯಾಗು. ಆ್ಯಂಡ್ ಮೇನ್ ಕ್ವೆಶನ್ ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ಕೊಟ್ಟೆ ನಾನು ಅಂತ. ಸೊ ಈ ಬ್ಯಾಗಿಗೆ ನಾನು ಕೊಟ್ಟಿದ್ದು 950 rupees. ಸೊ ನನಗೆ ಅನ್ನಿಸ್ದಂಗೆ 950 rupees ಒಂದು ಲೆವೆಲಿಗೆ ಜಾಸ್ತಿ, ಬಿಕಾಸ್ ನಾನು ಅಲ್ಲಿ ಹೋಗ್ಬಿಟ್ಟು ತೊಗೊಂಡಿರೋದಕ್ಕೆ ಅಕಸ್ಮಾತ್ ನನಗೆ ಗೊತ್ತಿರೋ ಅಂಗಡಿಗೆ ಹೋಗಿದ್ದಿದ್ದೆ, ನಾನು ಹೇಳಿದ್ನಲ್ಲ ಕ್ಲೋಸ್ ಆಗಿತ್ತು ಅಂತ. ಸೊ ಮೇ ಬಿ ಒಂದು ಸ್ವಲ್ಪ ಇನ್ನೂ ಕಡಿಮೆಗೆ ಸಿಗ್ತಾ ಇತ್ತೇನೋ 100 ಇಲ್ಲ 150 rupees ಅಂತ ಅನಿಸುತ್ತೆ, ನಾಟ್ ಶ್ಯೂರ್. ಆ್ಯಂಡ್ ಇನ್ನೊಂದೇನಪ್ಪ ಯಾಕೆ ಆ ಥರ ಸ್ಟ್ರಾಂಗ್ ಆಗಿ ಅನಿಸುತ್ತೆ ಅಂದರೆ, ಇವತ್ತು ಸಂಡೇ, ಯಾವುದು ಬೇರೆ ಅಂಗಡಿ ಓಪನ್ ಇರಲಿಲ್ಲ. ಸೊ ಅವ್ರದ್ದೊಬ್ಬರದೇ ಅಂಗಡಿ ಓಪನ್ ಇದ್ದಿದ್ದರಿಂದ ಅವ್ರು ಹೇಳಿದ್ದ ರೇಟು ಅವ್ರಿಗೆ ಚೆನ್ನಾಗಿ ಗೊತ್ತು, ನಾವು ತೊಗೊಂಡು ತೊಗೋತೀವಿ ಅಂತ. ಫಸ್ಟ್ ಹೇಳಿದ್ದು 1200 ಹೇಳಿದ್ರು. ಸರಿ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದೇ ಬ್ಯಾಗು ಹೊರಗಡೆ ಇಲ್ಲೆಲ್ಲಾದರೂ ಲೋಕಲಲ್ಲಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಕಾಸ್ಟ್ ಆಗುತ್ತೆ.
ಅಂಡ್ ನಾನು ಅಷ್ಟು ದೂರ ಹೋಗ್ಬಿಟ್ಟು ಸ್ವಲ್ಪ ಕಡಿಮೆ ಆದ್ರೂ ತಗೊಂಡ್ಬರಲೇಬೇಕು ತಾನೇ. ಸೊ ಎನಿವೆ ಈಗ ಈ ಬ್ಯಾಗ್ನ ತಗೊಂಡಿದ್ದೀನಿ ಆ್ಯಂಡ್ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ, ಇಷ್ಟೊಂದೆಲ್ಲ ಹೇಳ್ತೇನೆ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಇರೋದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ, ಹಂಗೆ ಬಿಟ್ಬಿಡಿ. ಓಕೆ, ನಿಮಿಷ ನಾನು ಕ್ಲೋಸಿಗೆ ಬರ್ತೀನಿ. ಸೊ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಅಂದರೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಆ ಪ್ಲ್ಯಾನು ಏನು ಎತ್ತ ಎಲ್ಲೋಗ್ತಾ ಇದ್ದೀನಿ ಕತೆ ಅಂತ ಹೇಳ್ಬಿಟ್ಟು ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗಲೇ ಏನು ಹೇಳೋದಕ್ಕೆ ಹೋಗೋದಿಲ್ಲ, ರೈಡಿಂಗಾ ಇಲ್ಲ ಡ್ರೈವಿಂಗಾ ಇಲ್ಲ ಬೇರೆ ಯಾವ್ದಾದ್ರು ಮೋಡ್ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತೀನಿ, ಎಲ್ಲ ಎಲ್ಲ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಲ್ಲಿವರೆಗೂ ವ್ಲಾಗ್ ನೋಡಿದ್ದಕ್ಕೆ. ವ್ಲಾಗ್ ಇಷ್ಟ ಆಗಿದೆ ನಿಮ್ದು ಇರಲಿ ಅಂತ ಒಂದು ಲೈಕ್ ಹಾಕೋದು ಮರಿಬೇಡಿ, ಹೊಸಬರಾಗಿ ನಮ್ಮ ಚಾನಲ್ಗೆ ರಪ್ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ ಸಿಗೋಣ ಮತ್ತೊಂದು ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್. Thank you.